ಏನು ನೀವು ಶೂಟಿಂಗ್ ಬಂದಿಲ್ಲ ಅಂತ ನೀವು ಬಂದಿಲ್ಲ ಅಂದರೆ ನಾನು ಶೂಟಿಂಗ್ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ನೀವು ಬರಬೇಕು ಅಂತ ಹೇಳ್ತಿದ್ರಂತೆ ರೆಹಮಾನ್ ಅವರು ಒಮ್ಮೊಮ್ಮೆ ನಾನು ನಿಮ್ಮ ಪಕ್ಕ ಕೂತ್ರೆ ಸಿನಿಮಾಗೆ ದುಡ್ಡು ಹೇಗೆ ಅನ್ಸೋದು ಅಂತ ಹೇಳಿದ್ರೆ ದುಡ್ಡು ಚಿಂತೆ ಮಾಡಬೇಡಿ ಮೇಲಿರೋ ಅಂತ ನೋಡ್ಕೋತಾನೆ ನೀವು ಆರಾಮಾಗಿರಿ ಅಂತ ಹೇಳ್ತಿದ್ರಂತೆ ಹೀಗೆ ಒಂದು ಎರಡು ಮೂರು ಸಿನಿಮಾ ಮಾಡಿ ಒಂದು ತಕ್ಕ ಮಟ್ಟಿನ ಯಶಸ್ಸು ರೆಹಮಾನ್ ಅವರಿಗೆ ವಿಷ್ಣುವರ್ಧನ್ ಅವರ ಜೊತೆ ಸಿಗೋಲ್ಲ ಇದೇ ಕಾರಣಕ್ಕೂ ಏನೋ ವಿಷ್ಣುವರ್ಧನ್ ಅವರ ಜೊತೆ ಒಂದು ಒಡನಾಟ ಸ್ವಲ್ಪ ಕಡಿಮೆ ಆಗಿರುತ್ತೆ ಉಗಾದಿ ಅಂತ ಒಂದು ಸಿನಿಮಾವನ್ನು ಟೈಟ್ಲ್ ಇಟ್ಕೊಂಡು ಸಿನಿಮಾ ಆರಂಭ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ಇರಲ್ಲ ಆ ಪೆಟ್ಟಿ ಅಂಗಡಿ ಹುಡುಗ ಏನು ಮಾಡ್ತಾನೆ ಈ ರೀತಿ ವಿಷ್ಣುವರ್ಧನ್ ಅವರು ನಮ್ಮ ಅಂಗಡಿ ಬಂದಿದ್ದಾರೆ ಅಂತ ಊರ ಕಡೆ ಎಲ್ಲ ಹೇಳ್ಕೊಂಡು ಬಂದುಬಿಡ್ತಾನೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಯಜಮಾನ ಚಿತ್ರದ ನಿರ್ಮಾಪಕರಾದಂತಹ ರೆಹಮಾನ್ ಅವರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವೆ ನಡೆದಂತಹ ಕೆಲವೊಂದು ವಿಶಿಷ್ಟ ಘಟನೆಗಳನ್ನು ತಿಳಿದುಕೊಳ್ಳೋಣ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಗೆ ರೆಹಮಾನ್ ಅವರು ವಿಷ್ಣುವರ್ಧನ್ ಅವರ ನಾಗರ ಹಾವು ಸಿನಿಮಾದ ಶೂಟಿಂಗ್ನಿಂದ ಅವರ ಅಭಿಮಾನಿಯಾಗಿ ನಂತರ ಹೇಗೆ ವಿಷ್ಣುವರ್ಧನ್ ಅವರ ಜೊತೆ ಒಂದು ಸಿನಿಮಾ ಮಾಡುವಂತಹ ಒಂದು ಮಟ್ಟಕ್ಕೆ ಬಂದರು ಅನ್ನೋದನ್ನು ತಿಳ್ಕೊಂಡ್ವಿ ನಂತರ ಅವರು ಮಂಗಳ ಸೂತ್ರ ಅಂತ ಇನ್ನೊಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾ ಯಾಕೋ ಅಷ್ಟು ಯಶಸ್ಸಾಗಲ್ಲ ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ರೆಹಮಾನ್ ಅವರನ್ನ ಕರೆದು ನೀವು ನನಗೆ ಕೊಡುವಂತಹ ಹಣವನ್ನು ನಿಧಾನವಾಗಿ ಕೊಡಿ ಏನೂ ಒಂದು ತೊಂದರೆ ಇಲ್ಲ ಆರಾಮಾಗಿ ಕೊಡಿ ಅಂತ ಹೇಳ್ತಾರೆ ಆಗ ರೆಹಮಾನ್ ಅವರಿಗೆ ಒಂದು ದೊಡ್ಡ ಭಾರ ಇಳ್ದಂಗೆ ಆಗುತ್ತೆ ಒಂದು ಸಮಯ ಸಿಕ್ಕಿರೋದು ಅವರಿಗೊಂದು ದೊಡ್ಡ ಸಹಾಯ ಮಾಡುತ್ತೆ ವಿಷ್ಣುವರ್ಧನ್ ಅವರು ಬೇರೆ ಕಡೆ ಹೇಳೋರಂತೆ ರೆಹಮಾನ್ ಅವರು ತುಂಬ ಒಳ್ಳೆಯ ನಿರ್ಮಾಪಕರು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ಆದರೆ ಯಾಕೋ ನನ್ನಿಂದಲೇ ಅವ್ರಿಗೆ ಅಷ್ಟು ಅನುಕೂಲ ಆಗ್ತಿಲ್ಲ ಸಿನಿಮಾಗಳು ನಾವು ಅಂದ್ಕೊಂಡ ಮಟ್ಟಿಗೆ ಒಂದು ಆಗ್ತಿಲ್ಲ ಅಂತ ಹೇಳ್ತಾರಂತೆ ರೆಹಮಾನ್ ಅವರು ಕೂಡ ವಿಷ್ಣುವರ್ಧನ್ ಅವರಿಂದ ಬಹಳಷ್ಟು ಕಲ್ತಿದ್ದಾರೆ ಅವರು ಮೊದಲೆಲ್ಲ ವಿಷ್ಣುವರ್ಧನ್ ಅವರನ್ನ ಭೇಟಿಯಾದಾಗ ಚಿತ್ರದುರ್ಗದವರು ಒಂದು ಹಳ್ಳಿ ಕಡೆಯಿಂದ ಬಂದಂಥವರು ವರ್ಟರ್ಟ್ ಮಾತಾಡ್ತಿದ್ರಂತೆ ಆಗ ವಿಷ್ಣುವರ್ಧನ್ ಅವರು ಸ್ವಲ್ಪ ನಯವಾಗಿ ಮಾತನಾಡಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರಂತೆ ಆ ಕಾರಣದಿಂದ ಏನೋ ರೆಹಮಾನ್ ಅವರು ತಮ್ಮ ಮಾತಿನ ಶೈಲಿಯನ್ನು ಬದಲು ಮಾಡಿಕೊಂಡ್ರಂತೆ ಪ್ರತಿ ಬಾರಿನೂ ಒಂದು ಮಾತಾಡಬೇಕಾದ್ರೆ ವಿಷ್ಣುವರ್ಧನ್ ಅವರ ಈ ಒಂದು ಸಲಹೆ ಅವರ ತಲೆಯಲ್ಲಿರ್ತಿತ್ತು ಅಂತಾಯ್ತು ವಿಷ್ಣುವರ್ಧನ್ ಅವರಿಗೆ ರೆಹಮಾನ್ ಅವರು ಹೋಗ್ತಾ ಹೋಗ್ತಾ ತುಂಬ ಆತ್ಮೀಯರಾಗ್ತಾ ಹೋಗ್ತಾರೆ ಸಿನಿಮಾ ಶೂಟಿಂಗ್ ಬಂದಾಗ ವಿಷ್ಣುವರ್ಧನ್ ಅವರಿಗೆ ರೆಹಮಾನ್ ಅವರು ಕಂಡಿಲ್ಲ ಅಂದರೆ ಸೀದಾ ಫೋನ್ ಮಾಡೋರಂತೆ ಏನು ನೀವು ಶೂಟಿಂಗ್ ಬಂದಿಲ್ಲ ಅಂತ ನೀವು ಬಂದಿಲ್ಲ ಅಂದರೆ ನಾನು ಶೂಟಿಂಗ್ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ನೀವು ಬರಬೇಕು ಅಂತ ಹೇಳ್ತಿದ್ರಂತೆ ರೆಹಮಾನ್ ಅವರು ಬಂದ ನಂತರ ತಮ್ಮ ಪಕ್ಕದಲ್ಲೇ ಒಂದು ಕುರ್ಚಿ ಹಾಕ್ಕೊಂಡು ಅವ್ರ ಕಷ್ಟ ಸುಖ ಅಲ್ಲ ಮಾತಾಡ್ಕೊತ ತುಂಬ ತಮಾಷೆಯಿಂದ ಒಂದು ವ್ಯವಹಾರ ಮಾಡೋರಂತೆ ರೆಹಮಾನ್ ಅವರು ಒಮ್ಮೊಮ್ಮೆ ನಾನು ನಿಮ್ಮ ಪಕ್ಕ ಕೂತ್ರೆ ಸಿನಿಮಾಗೆ ದುಡ್ಡು ಹೇಗೆ ಅನ್ಸೋದು ಅಂತ ಹೇಳಿದ್ರೆ ದುಡ್ಡಿನ ಚಿಂತೆ ಮಾಡಬೇಡಿ ಮೇಲಿರೋ ಅನ್ನ ನೋಡ್ಕೋತಾನೆ ನೀವು ಆರಾಮಾಗಿರಿ ಅಂತ ಹೇಳ್ತಿದ್ರಂತೆ ಹೀಗೆ ಒಂದು ಎರಡು ಮೂರು ಸಿನಿಮಾ ಮಾಡಿ ಒಂದು ತಕ್ಕ ಮಟ್ಟಿನ ಯಶಸ್ಸು ರೆಹಮಾನ್ ಅವರಿಗೆ ವಿಷ್ಣುವರ್ಧನ್ ಅವ್ರ ಜೊತೆ ಸಿಗಲ್ಲ ಇದೇ ಕಾರಣಕ್ಕೋ ಏನೋ ವಿಷ್ಣುವರ್ಧನ್ ಅವರ ಜೊತೆ ಒಂದು ಒಡನಾಟ ಸ್ವಲ್ಪ ಕಡಿಮೆ ಆಗಿರುತ್ತೆ ವಿಷ್ಣುವರ್ಧನ್ ಅವರಿಗೆ ರೆಹಮಾನ್ ಅವರು ಸಿನಿಮಾ ಮಾಡಬೇಕಿದ್ರೆ ಎರಡು ಮೂರು ದಿವಸ ಅಂದರೆ ಸೀದಾ ಮನೆಗೆ ಫೋನ್ ಮಾಡೋರಂತೆ ಎಲ್ಲಿದ್ದಾರೆ ಏನು ಅಂತ ರೆಹಮಾನ್ ಅವ್ರನ್ನೂ ಕೂಡ ತಮ್ಮ ಮನೆಗೆ ಕರೆಸ್ಕೊಂಡು ಅವ್ರಿಗೆ ಇಷ್ಟವಾದಂತಹ ಒಂದು ಊಟವನ್ನು ಮಾಡಿ ಬಡಿಸಿ ಒಂದು ಖುಷಿಯಿಂದ ನೋಡ್ಕೊಳ್ಳೋರಂತೆ ಹೀಗಾಗಿ ವಿಷ್ಣುವರ್ಧನ್ ಅವರಿಗೆ ರೆಹಮಾನ್ ಅವರು ಬಹಳ ದಿನಗಳಿಂದ ಒಂದು ಒಡನಾಟದಲ್ಲಿಲ್ಲ ಅಂದಾಗ ಏನೋ ಒಂಥರ ಆಗುತ್ತೆ ಪತ್ರಕರ್ತ ನಂದಕುಮಾರ್ ಅವ್ರ ಹತ್ರ ರೆಹಮಾನ್ ಅವರು ಯಾಕೋ ಇತ್ತೀಚಿಗೆ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರಂತೆ ನಂತರ ಒಂದು ದಿವ್ಸ ರೆಹಮಾನ್ ಅವರು ಮತ್ತು ಪತ್ರಕರ್ತ ನಂದಕುಮಾರ್ ಅವರು ಒಟ್ಟಿಗೆ ಇರುವಾಗ ಸೀದಾ ವಿಷ್ಣುವರ್ಧನ್ ಅವರಿಂದನೇ ಫೋನ್ ಬರುತ್ತೆ ನಂದಕುಮಾರ್ ಅವರು ಜಾಸ್ತಿ ವಿಚಾರ ಮಾಡದೆ ವಿಷ್ಣುವರ್ಧನ್ ನೈನದರೆ ಮಾತಾಡಿ ಅಂತ ಹೇಳ್ಬಿಡ್ತಾರೆ ಆಗ ರೆಹಮಾನ್ ಅವರು ಫೋನನ್ನು ತಗೊಂಡಾಗ ವಿಷ್ಣುವರ್ಧನ್ ಅವರು ಎಲ್ಲಿದ್ದೀರಿ ರೆಹಮಾನ್ ಅವರೇ ಏನು ಕತೆ ಅಂತ ಕೇಳ್ತಾರೆ ಆಗ ಇಲ್ಲ ಸರ್ ಹೀಗೆ ಒಂದೆರಡು ಕಡೆ ಬಿಸ್ನೆಸ್ ಇತ್ತು ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೇಗೆ ಸಿನಿಮಾ ಮಾಡಲ್ವಾ ಮತ್ತೊಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ ಆಗ ರೆಹಮಾನ್ ಅವರು ಇಲ್ಲ ಸರ್ ದುಡ್ಡಿನ ಸಮಸ್ಯೆ ಇದೆ ಸಿನಿಮಾ ಮಾಡೋಕೆ ಕಷ್ಟ ಇದೆ ಅಂತ ಹೇಳ್ತಾರೆ ನೀವು ಬನ್ನಿ ದುಡ್ಡಿನ ಬಗ್ಗೆ ನಂತರ ನೋಡ್ಕೊಳ್ಳೋಣ ಸಿನಿಮಾ ಮಾಡೋಣ ಅಂತ ವಿಷ್ಣುವರ್ಧನ್ ಅವರು ರೆಹಮಾನ್ ಅವರಿಗೆ ಹೇಳ್ತಾರೆ ನನ್ನ ಹಣವನ್ನು ನಂತರ ಕೊಡಿ ನೀವೊಂದು ಸಿನಿಮಾ ಆರಂಭ ಮಾಡಿ ಅಂತ ಹೇಳ್ತಾರೆ ಉಗಾದಿ ಅಂತ ಒಂದು ಸಿನಿಮಾವನ್ನು ಟೈಟ್ಲ್ ಇಟ್ಕೊಂಡು ಸಿನಿಮಾ ಆರಂಭ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ಸೆಟ್ಟಿರಲ್ಲ ನಂತರ ಒಂದಿನ ವಿಜಯಕಾಂತ್ ಅವರ ಒಣತ್ತಪೊಲೆ ಅಂತ ತಮಿಳ್ ಸಿನಿಮಾವನ್ನು ರೆಹಮಾನ್ ಅವರು ನೋಡ್ತಾರೆ ಆಗ ಅವರಿಗೆ ಇದನ್ನು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ಮಾಡಿದ್ರೆ ಪಕ್ಕಾ ಯಶಸ್ಸಾಗುತ್ತೆ ಅಂತ ಅನಿಸುತ್ತೆ ಯಜಮಾನ ಅಂತ ಒಂದು ಟೈಟ್ಲ್ ಇಟ್ಕೊಂಡು ವಿಷ್ಣುವರ್ಧನ್ ಅವ್ರ ಜೊತೆ ಈ ಮಾತುಕತೆಯನ್ನು ಮಾಡ್ತಾರೆ ಅವರು ಕೂಡ ಸಿನಿಮಾಕ್ಕೆ ಒಪ್ಕೊಳ್ತಾರೆ ನಂತರ ಸಿನಿಮಾ ಯಾವ ರೀತಿ ಒಂದು ದೊಡ್ಡ ಮಟ್ಟದ ದಾಖಲೆಯನ್ನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈ ಯಜಮಾನ ಸಿನಿಮಾ ಬಹಳ ಒಂದು ದೊಡ್ಡ ಯಶಸ್ಸನ್ನು ಕಂಡ ನಂತರ ಒಂದು ಯಾತ್ರೆ ಥರ ರೆಹಮಾನ್ ಅವರು ವಿಷ್ಣುವರ್ಧನ್ ಅವರ ಜೊತೆ ನಾಡಿನ ಹಲವು ಕಡೆ ಓಡಾಡ್ತಾ ಇರ್ತಾರೆ ಮಲೇಬೆನ್ನೂರು ಅಂತ ಒಂದು ಊರ ಕಡೆ ಹೋದಾಗ ಅಲ್ಲಿ ಊಟಕ್ಕೆ ತುಂಬ ಕಡೆ ಹುಡುಕಾಡಿ ಒಂದು ಪೆಟ್ಟಿ ಅಂಗಡಿಯಲ್ಲಿ ಮಂಡಕ್ಕಿ ಮಾಡಿಸ್ಕೊಂಡು ತಿಂತಾಯಿರ್ತಾರೆ ಆ ಪೆಟ್ಟಿ ಅಂಗಡಿ ಹುಡುಗ ಏನು ಮಾಡ್ತಾನೆ ಈ ರೀತಿ ವಿಷ್ಣುವರ್ಧನ್ ಅವರು ನಮ್ಮ ಅಂಗಡಿ ಬಂದಿದ್ದಾರೆ ಅಂತ ಊರ ಕಡೆ ಎಲ್ಲ ಹೇಳ್ಕೊಂಡು ಬಂದುಬಿಡ್ತಾನೆ ಆಗ ಸಿಕ್ಕಾಪಟ್ಟೆ ಒಂದು ದೊಡ್ಡ ಜನರ ಗುಂಪು ಅಲ್ಲಿ ಸೇರಿಬಿಡುತ್ತೆ ಅಲ್ಲಿ ಇರೋ ಒಂದು ಅಜ್ಜಿ ವಿಷ್ಣುವರ್ಧನ್ ಅವರ ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಬರ್ತಾರೆ ವಿಷ್ಣುವರ್ಧನವರು ಅಯ್ಯೋ ಅಯ್ಯೋ ಬೇಡಮ್ಮ ನೀವು ಯಾಕೆ ನನಗೆ ನಮಸ್ಕಾರ ಮಾಡ್ತೀರಿ ಅಂತ ತಡೆ ಹಿಡಿತಾರೆ ಆಗ ಅಜ್ಜಿ ನನ್ನ ಎರಡು ಮಕ್ಕಳು ತುಂಬ ಜಗಳ ಮಾಡಿಕೊಂಡು ಬೇರೆ ಬೇರೆ ಇದ್ದರು ಯಾವುದೇ ರೀತಿಯಲ್ಲಿ ಒಂದು ಹೊಂದಾಣಿಕೆ ಆಗ್ತಿರಲಿಲ್ಲ ಆದರೆ ನಿಮ್ಮ ಯಜಮಾನ ಸಿನಿಮಾ ನೋಡಿಕೊಂಡು ಈಗ ಅವರು ಮತ್ತೆ ಒಂದಾಗಿದ್ದಾರೆ ನಾವೆಲ್ಲ ಒಟ್ಟಾಗಿ ಬಾಳ್ತಿದ್ದೀವಿ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ ನಿಮ್ಮಿಂದನೇ ಆಗಿದ್ದು ನೀವೇ ನನ್ನ ಯಜಮಾನ ಅಂತ ಹೇಳ್ತಾರೆ ಆಗ ವಿಷ್ಣುವರ್ಧನ್ ಅವರು ನಾನಲ್ಲಮ್ಮ ಯಜಮಾನ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರಲ್ಲ ಇವರು ಇವರಿಂದ ಈ ಸಿನಿಮಾ ಆಗಿದ್ದು ಅಂತ ಹೇಳ್ತಾರೆ ಆಗ ರೆಹಮಾನ್ ಅವರು ನಮ್ಮದೇನಿದೆ ಸರ್ ನಿಮ್ಮಿಂದನೇ ಈ ಸಿನಿಮಾ ಇದಾಗಿದ್ದು ನಾವಲ್ಲ ಯಜಮಾನ್ರಲ್ಲ ಅಂತ ಹೀಗೆ ತಮಾಷೆಯಾಗಿ ಹೇಳ್ತಾರೆ ಈ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ರೆಹಮಾನ್ ಅವರ ಮಧ್ಯೆ ಒಂದು ಪ್ರೊಡ್ಯೂಸರು ದೊಡ್ಡ ಹೀರೋ ಅನ್ನೋ ಭೇದ ಭಾವ ಇರಲಿಲ್ಲ ವಿಷ್ಣುವರ್ಧನ್ ಅವರು ಕೂಡ ಯಾವ ವಿಷಯಕ್ಕೆ ಯಾರಿಗೆ ಕ್ರೆಡಿಟ್ ಕೊಡಬೇಕೋ ಅದನ್ನು ಕೊಡಲಿಕ್ಕೆ ಹಿಂಜರಿಕೆಯನ್ನು ಮಾಡ್ತಿರಲಿಲ್ಲ ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ರೆಹಮಾನ್ ಅವರ ಹತ್ರ ಫ್ಲಾಪ್ ಆದಾಗ ಕೂಡ ಹಿಟ್ಟಾದಾಗ ಕೂಡ ಎಲ್ಲ ಟೈಮಲ್ಲೂ ಒಂದೇ ರೀತಿಯ ಸಂಭಾವನೆಯನ್ನು ಪಡೆದಿದ್ದರಂತೆ ಮಂಗಳ ಸೂತ್ರಕ್ಕಾಗಲಿ ಆಗಲೂ ಕೂಡ ಇಪ್ಪತ್ತು ಲಕ್ಷ ಸಂಭಾವನೆಯನ್ನು ವಿಷ್ಣುವರ್ಧನ್ ಅವರಿಗೆ ರೆಹಮಾನ್ ಅವರು ಕೊಟ್ಟಿದ್ದರಂತೆ ನಂತರ ಯಜಮಾನ ಸಿನಿಮಾದಲ್ಲೂ ಕೂಡ ವಿಷ್ಣುವರ್ಧನ್ ಅವರು ಇಪ್ಪತ್ತು ಲಕ್ಷ ಸಂಭಾವನೆ ತಗೊಳ್ತಾರಂತೆ ಆಗ ರೆಹಮಾನ್ ಅವರು ಸರ್ ಸಿನಿಮಾ ಯಶಸ್ಸಾಗಿದೆ ಇಷ್ಟೇ ಯಾಕೆ ತೊಗೊಳ್ತೀರಿ ಅಂತ ಕೇಳಿದಾಗ ಇಲ್ಲ ನನಗಿಷ್ಟೇ ಸಾಕು ದೇವರು ಎಷ್ಟು ಕೊಡಬೇಕು ಅಂತ ಇಚ್ಛೆ ಮಾಡಿದನೋ ಅಷ್ಟು ಸಾಕು ಅದಕ್ಕಿಂತ ಜಾಸ್ತಿ ಆಸೆ ಪಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇರತ್ತೆ ಹಾಗೆ ಒಮ್ಮೆ ಮೇಲುಕೋಟೆಯಲ್ಲಿ ರೆಹಮಾನ್ ಅವರ ಒಂದು ಸಿನಿಮಾದ ಶೂಟಿಂಗು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ನಡೀತಾ ಇರುತ್ತೆ ಆ ಊರಿನಲ್ಲಿ ಬಹಳ ಒಂದು ನೀರಿನ ಸಮಸ್ಯೆ ಹಾಗೂ ಶೌಚಾಲಯದ ಸಮಸ್ಯೆ ಇರುತ್ತೆ ಅಲ್ಲಿನ ಮಹಿಳೆಯರಿಗೆ ಇದರಿಂದ ಬಹಳ ತೊಂದರೆ ಆಗ್ತಿರೋದನ್ನು ನೋಡಿ ವಿಷ್ಣುವರ್ಧನ್ ಅವರು ಆ ಊರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಹಾಗೂ ಒಂದು ಉತ್ತಮವಾದ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರಂತೆ ಈ ರೀತಿ ಭಾಳಷ್ಟು ಸಹಾಯಗಳನ್ನು ರೆಹಮಾನ್ ಅವರ ಕಣ್ಣ ಮುಂದೆಯೇ ವಿಷ್ಣುವರ್ಧನ್ ಅವರು ಮಾಡಿದಾರಂತೆ ಇನ್ನು ಕೆಲವು ಪ್ರೊಡ್ಯೂಸರ್ಗಳಿಗೆ ಭಾಳಷ್ಟು ತೊಂದರೆ ಆದಾಗ ಸಿನಿಮಾ ಒಂದು ತಕ್ಕ ಮಟ್ಟಿನ ಯಶಸ್ಸಾಗಿಲ್ಲ ಅಂದಾಗ ವಿಷ್ಣುವರ್ಧನ್ ಅವರು ಅವರ ಸಂಭಾವನೆಯನ್ನು ನಿಮಗೆ ಯಾವಾಗ ಒಂದು ಶಕ್ತಿ ಬರುತ್ತೋ ಆವಾಗ ಈ ಸಂಭಾವನೆಯನ್ನು ಕೊಡಿ ಯಾವುದೇ ರೀತಿಯ ಒಂದು ಅರ್ಜೆಂಟ್ ಇಲ್ಲ ಅಂತ ನಮ್ಮ ಸಂಭಾವನೆಯನ್ನು ಒಂದು ಒತ್ತಡ ಹೇರದೆ ಪ್ರೊಡ್ಯೂಸರ್ಗಳಿಗೆ ಆದಾಗ ತಗೊಳ್ತಿದ್ರಂತೆ ಹಾಗೆಯೇ ಒಂದೇ ಪ್ರೊಡ್ಯೂಸರ್ ಜೊತೆ ಹಲವಾರು ಸಿನಿಮಾಗಳನ್ನು ಮಾಡಿದರೂ ಕೂಡ ಸಿನಿಮಾ ಫ್ಲಾಪ್ ಆದಾಗ ಒಂದು ಸಂಭಾವನೆ ತಗೊಳ್ಳೋದು ಅಥವಾ ಹಿಟ್ಟಾದಾಗ ಅದಕ್ಕಿಂತ ಜಾಸ್ತಿ ಸಂಭಾವನೆಯನ್ನು ಕೇಳೋದು ಈ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವತ್ತೂ ಮಾಡ್ತಿರಲಿಲ್ಲವಂತೆ ಒಟ್ಟಿನಲ್ಲಿ ಪ್ರೊಡ್ಯೂಸರ್ಗಳ ಕಷ್ಟವನ್ನು ಅರಿತು ಸಿನಿಮಾ ಕ್ಷೇತ್ರದಲ್ಲಿ ವಿಷ್ಣುವರ್ಧನ್ ಅವರು ತಮ್ಮ ಸಂಭಾವನೆಯನ್ನು ತಗೊಳ್ತಿದ್ರು ಅಂತಾಯ್ತು ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಶೇರ್ ಮಾಡಿ ಹಾಗೇ ಈ ರೀತಿಯ ವಿಶಿಷ್ಟವಾದ ಕುತೂಹಲ ಭರಿತವಾದ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನದಂಥ ಕಥೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ